Hi, welcome to all to CAD NEST YouTube channel. ನಾನು ರಚನಿ. ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಇನ್ಕಮ್ ಫ್ರಮ್ ಇನ್ಸೂರೆನ್ಸ್ ಕಮಿಷನ್ ರಿಸೀವ್ಡ್ ಅಂದರೆ ಏನು ಅನ್ನೋದನ್ನು ಹೇಳ್ತೇನೆ. ಸೊ ಇನ್ಕಮ್ ಫ್ರಮ್ ಇನ್ಸೂರೆನ್ಸ್ ಕಮಿಷನ್ ರಿಸೀವ್ಡ್ ಅಂದರೆ ಏನು ಅಂತಂದರೆ, ವೆನ್ ಯು ಬೈ ಅ ಇನ್ಸೂರೆನ್ಸ್ ಪಾಲಿಸಿ ಥ್ರೂ ಆನ್ ಏಜೆಂಟ್, ದ ಏಜೆಂಟ್ ರಿಸೀವ್ಡ್ ಅ ಕಮಿಷನ್ ರೆಮ್ಯುನರೇಷನ್ ಆರ್ ರಿವಾರ್ಡ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಇನ್ಕಮ್ ಫ್ರಮ್ ಇನ್ಸೂರೆನ್ಸ್ ಕಮಿಷನ್ ರಿಸೀವ್ಡ್. ಸೊ ಇನ್ಸೂರೆನ್ಸ್ ಕಮಿಷನ್ ರಿಸೀವ್ಡ್ ಅಂದರೆ ಏನು, ನಾವು ಒಂದು ಇನ್ಸೂರೆನ್ಸ್ ಪಾಲಿಸಿನ ತೊಗೊಳ್ತೀವಿ, ಡೈರೆಕ್ಟಾಗಿ ಇನ್ಸೂರೆನ್ಸ್ ಕಂಪನಿಗೆ ಹೋಗಿ ತೊಗೊಳಲ್ಲ, ಅದರ ಬದಲಾಗಿ ಒಂದು ಏಜೆಂಟ್ನ ಮೂಲಕ ತೊಗೊಳ್ತೀವಿ. ಸೊ ಆ ಏಜೆಂಟ್ಗೆ ನಾವು ಇನ್ಸೂರೆನ್ಸ್ ಪಾಲಿಸಿ ತೊಗೊಂಡಿದ್ರಿಂದ ಒಂದೇ ಕಮಿಷನ್ ಸಿಕ್ಕತ್ತೆ, ಒಂದೇ ರೆಮ್ಯುನರೇಷನ್ ಸಿಕ್ಕತ್ತೆ, ಒಂದೇ ರಿವಾರ್ಡ್ ಸಿಕ್ಕತ್ತೆ. ಸೊ ಆ ಇನ್ಕಮನ್ನು ನಾವೇನಂತ ಕರಿತೀವಿ, ಇನ್ಕಮ್ ಫ್ರಮ್ ಇನ್ಸೂರೆನ್ಸ್ ಕಮಿಷನ್ ಅಂತ ಕರಿತೀವಿ. ಸೊ ಸಚ್ ಅ ಕಮಿಷನ್ ರೆಮ್ಯುನರೇಷನ್ ಆರ್ ಅ ರಿವಾರ್ಡ್ ಅಟ್ರಾಕ್ಟ್ಸ್ ಅ ರಿಡಕ್ಷನ್ ಅಟ್ ಸೋರ್ಸಸ್ ಅಂಡರ್ ಸೆಕ್ಷನ್ 194D ಆನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಸೊ ಈ ಕಮಿಷನ್ನು ರೆಮ್ಯುನರೇಷನ್ನು ಅಥವಾ ರಿವಾರ್ಡ್ಗೆ ಒಂದು ರಿಡಕ್ಷನ್ ಸಿಕ್ಕತ್ತೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಂಡರ್ ಸೆಕ್ಷನ್ 194D ಪ್ರಕಾರ ಸೋರ್ಸ್ನಲ್ಲೇ ಸಿಕ್ಕತ್ತೆ. ಸೊ ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಸೆಷನ್ನಲ್ಲಿ ಹೇಳ್ತೀನಿ. ಈ ಸೆಷನ್ ನಿಮಗೆ ಇಷ್ಟ ಆಗಿ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನೀವು ನಮ್ಮ ಕ್ಯಾಡ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಟು ಆಲ್. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.